ನಿಮ್ಮನ್ನ ಕೇಳುವ ಹಾಗೆ ಅವರಿಗೆ ಸ್ಪಂದಿಸುವ ನಿಮ್ಮ ಪ್ರೀತಿಯ ಚಾನಲ್ ದಿಯಾ ಸಂದೀಪ್ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಯಾವಾಗಲೂ ನಿಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದಿಯಾ ಸಂದೀಪ್. ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ತುಂಬಾ ಜನ ಕಮೆಂಟ್ ಮಾಡ್ತಾ ಇರುವಂತ ವಿಷಯವನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ದಪ್ಪ ಅಂತ ಕೇಳಿದ್ರೆ, ಮೇಡಮ್ ನನಗೆ ಪ್ರೆಗ್ನೆನ್ಸಿ ನೆಗೆಟಿವ್ ರಿಸಲ್ಟ್ ಬಂದಿದೆ, ಆದ್ರೆ ನನಗೆ ಪೀರಿಯಡ್ಸ್ ಇನ್ನು ಬಂದಿಲ್ಲ. ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ. ಅವಾಗ ನಿಮಗೆ ನನ್ನ ವಿಡಿಯೋಸನ್ನು ನೋಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಹಾಗೆ ನನ್ನ ವಿಡಿಯೋಸನ್ನು ಇಷ್ಟಪಡೋರು ದಯವಿಟ್ಟು ಇವಾಗಲೇ ಒಂದು ಲೈಕನ್ನು ಪ್ರೆಸ್ ಮಾಡಿ. ನೀವು ಎಷ್ಟು ಲೈಕ್ಸನ್ನು ಕೊಡ್ತಿರೋ ಅಷ್ಟು ಹೆಚ್ಚು ಮಾಹಿತಿಯನ್ನು ನಿಮ್ಮ ಜೊತೆ ನನಗೆ ಶೇರ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗತ್ತೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರುವಂತಹ ವಿಷಯ, ನನಗೆ ಪ್ರೆಗ್ನೆನ್ಸಿ ನೆಗೆಟಿವ್ ರಿಸಲ್ಟ್ ಬಂದಿದೆ, ಆದ್ರೆ ನಾನಿನ್ನು ಪೀರಿಯಡ್ ಆಗಿಲ್ಲ ಅನ್ನೋದು. ಹೌದು, ತುಂಬಾ ಜನ ಅನ್ಕೊಳ್ತಾರೆ ಪೀರಿಯಡ್ ಮಿಸ್ ಆಗಿದೆ ಅನ್ಕೊಳ್ಳೆ ಅವರು ಪ್ರೆಗ್ನೆನ್ಸಿ ಅಂತ ಅನ್ಕೊಳ್ಳೋದು ತೀರಾ ಕಾಮನ್ ಆಗಿದೆ. ಬಟ್ ಆದ್ರೆ ಅವಾಗ ಅವರು ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ಬರುತ್ತೆ. ಯಾಕಂತ ಕೇಳಿದ್ರೆ, ಒಂದು ಅವರು ಪ್ರೆಗ್ನೆಂಟ್ ಆಗಿದ್ದು ಸಹ ಅವ್ರಿಗೆ ನೆಗೆಟಿವ್ ಬಂದಿರ್ಬೋದು, ಇಲ್ಲ ಅವರು ಪ್ರೆಗ್ನೆಂಟ್ ಆಗದೆ ಇರ್ಬೋದು. ಪ್ರೆಗ್ನೆಂಟ್ ಆಗಿದ್ದು ಸಹ ಅವ್ರಿಗೆ ನೆಗೆಟಿವ್ ಬಂದಿರೋದು ಯಾಕೆ ಅನ್ನೋದು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೀವು ನೆಗೆಟಿವ್ ಇದೆ ಆದ್ರೂ ನಿಮಗೆ ಪೀರಿಯಡ್ ಬಂದಿಲ್ಲ ಅನ್ನೋದು ಕಾರಣವನ್ನ ತಿಳ್ಕೊಳ್ಳೋಣ. ಪೀರಿಯಡ್ಸ್ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ನಿಮ್ಮ ಪೀರಿಯಡ್ಸ್ ತಡವಾಗಿರೋದಕ್ಕೆ ಹಲವಾರು ಕಾರಣ ಇರುತ್ತೆ. ಒಂದು ಕಾರಣ ಮಾತ್ರ ಪ್ರೆಗ್ನೆನ್ಸಿ ಆಗಿರುತ್ತೆ, ಇನ್ನು ಹಲವಾರು ಕಾರಣಗಳಿರುತ್ತೆ. ಯಾವುದೆಲ್ಲ ಅಂತ ಕೇಳಿದ್ರೆ, ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಿರಬಹುದು, ಅಥವಾ ನಿಮಗೆ ಅತಿಯಾದ ಒತ್ತಡ ಇರ್ಬೋದು, ನಿಮಗೆ ಆಯಾಸ ಜಾಸ್ತಿ ಆಗಿರ್ಬೋದು, ಅಥವಾ ನೀವು ಪ್ರಯಾಣವನ್ನ ಮಾಡಿರ್ಬೋದು, ಇಲ್ಲ ನಿಮಗೆ ಅನಾರೋಗ್ಯ ಇದ್ದಿರ್ಬೋದು, ಇವೆಲ್ಲ ಕಾರಣದಿಂದ ಸಹ ನಿಮಗೆ ಪೀರಿಯಡ್ಸ್ ಡಿಲೇ ಆಗುತ್ತೆ. ಕಾಮನ್ ಆಗಿ ಏನಾಗುತ್ತೆ ಅಂತ ಅಂದ್ರೆ, ಎಲ್ರಿಗೂ ಸಹ ಸೇಮ್ ಟೈಮ್ಗೆನೆ ಪೀರಿಯಡ್ಸ್ ಬಂದ್ಬಿಡೋದಿಲ್ಲ. ಒಂದು 7 ಡೇಸ್ ಸಹ ವೇರಿಯೇಷನ್ ಆಗೋದು ತೀರಾ ಕಾಮನ್. ಇವಾಗ 1ನೇ ತಾರೀಕಿಗೆ ಡೇಟ್ ಆಗಿರೋದೆ 7th ತನಕ ಸಹ ಅವ್ರಿಗೆ ಪೀರಿಯಡ್ಸ್ ಬರದೇ ಇರ್ಬೋದು. ನೀವು ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ, ಆಮೇಲೆ ನೀವು ಟೆಸ್ಟ್ ಅನ್ನು ತಗೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬೇಗ ಟೆಸ್ಟ್ ಅನ್ನ ತಗೊಳಕ್ ಹೋಗ್ಬೇಡಿ. ಒಂದು 15 ದಿನ ನೀವು ವೇಟ್ ಮಾಡಿ ಆಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ. ಅಲ್ಲೂ ಸಹ ನೆಗೆಟಿವ್ ಬಂದಿದೆ ಅಂತ ಅಂದ್ರೆ, ಅವಾಗ ನಿಮ್ಮ ಪೀರಿಯಡ್ಸ್ ಡಿಲೇ ಆಗಿರೋದಕ್ಕೆ ಏನ್ ಕಾರಣ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತಂದ್ರೆ, ಮೊದಲನೇದಾಗಿ ನೀವು ಏನ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದಕ್ಕೆ ಏನೇನ್ ಫಾಲೋ ಮಾಡ್ಬೋದು ಅನ್ನೋದನ್ನ ನನ್ನ ಟಿಪ್ಸ್ ಸಹ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ, ಅದನ್ನ ಸಹ ನೀವು ಫಾಲೋ ಮಾಡ್ಬೋದು. ನಿಮ್ಮ ಹೆಲ್ತ್ ಸರಿಯಾಗಿದ್ರೆ ಅವಾಗ ನಿಮ್ಗೆ ಕರೆಕ್ಟ್ ಟೈಮ್ಗೆ ಪೀರಿಯಡ್ಸ್ ಆಗುತ್ತೆ. ಕೆಲವ್ದು ಸೈಕಲ್ ಏನಾಗಿರುತ್ತೆ ಅಂತಂದ್ರೆ, 28 ಡೇಸ್ ಇರುತ್ತೆ, ಇನ್ ಕೆಲವ್ರಿಗೆ 30 ಡೇಸ್ ಇರುತ್ತೆ, ಇನ್ ಕೆಲವ್ರಿಗೆ 40 ಡೇಸ್ ಸಹ ಇರುತ್ತೆ, ಇನ್ ಕೆಲವ್ರಿಗೆ ಜಾಸ್ತಿ ಸಹ ಆಗುತ್ತೆ. ನಿಮ್ಮ ಪೀರಿಯಡ್ ಸೈಕಲ್ನ ಉದ್ದ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಒಂದು 46% ಅಷ್ಟು ನಿಮ್ಮ ಪೀರಿಯಡ್ಸ್ ಏರ್ಪೇರ್ ಆಗ್ತಾ ಇದೆ. ಇದು ತುಂಬಾನೇ ಕಾಮನ್, ಯಾವುದೇ ತರದ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಅನ್ಕೊಳ್ಳೋದೇನೋ ಬೇಕಾಗಿರೋದಿಲ್ಲ. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ನಿಮ್ಗೆ ಓವರ್ ವೇಟ್ ಇದ್ರೆ, ಅಂಡರ್ ವೇಟ್ ಇದ್ರೆ, ಇವನ್ನೆಲ್ಲ ನಿಮ್ಮ ಹೆಲ್ತ್ ಕಂಡೀಷನ್ ಅನ್ನ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಹೆಲ್ತ್ ಕಂಡೀಷನ್ ಅನ್ನ ನೀವು ಸರಿಯಾಗಿ ಇಟ್ಕೋಬೇಕಾಗತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಹೆಲ್ದಿ ಡಯೆಟ್ ಅನ್ನ ಫಾಲೋ ಮಾಡಿ, ಹೆಲ್ದಿ ಆಗಿರಿ, ಮತ್ತೆ ನೀರನ್ನ ಜಾಸ್ತಿ ಕುಡಿರಿ ಅಂತ, ಇವೆಲ್ಲವನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಇನ್ನೂ ಒಂದು ಕಾರಣ ಇದೆ, ಯಾವ್ದಂತ ಕೇಳಿದ್ರೆ, ನೀವು ನೆಗೆಟಿವ್ ರಿಸಲ್ಟ್ ಬಂದು ಸಹ ನಿಮ್ಮ ಪೀರಿಯಡ್ ಡಿಲೇ ಆಗೋದಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ, ನಿಮ್ಗೆ ಟ್ಯೂಬಲ್ ಪ್ರೆಗ್ನೆನ್ಸಿ ಸಹ ಆಗಿರ್ಬೋದು. ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಅಪಸ್ಥಾನೀಯ ಗರ್ಭಧಾರಣೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ, ನನ್ನ ಚಾನಲ್ ಅಲ್ಲಿ ಅಪಸ್ಥಾನೀಯ ಗರ್ಭಧಾರಣೆ, ಟ್ಯೂಬಲ್ ಪ್ರೆಗ್ನೆನ್ಸಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಸಹ ನಾನು ವಿಡಿಯೋ ಮಾಡಿದ್ದೆ. ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಇವಿಷ್ಟು ಕಾರಣ ಆಯ್ತು. ಇನ್ನು ಯಾವ್ದಾವ್ದು ಕಾರಣಗಳಿದೆ ಅಂತಂದ್ರೆ, ನೀವು ಪ್ರೆಗ್ನೆಂಟ್ ಆಗಿದ್ರು ಸಹ ನಿಮ್ಮಲ್ಲಿ HCG ಹಾರ್ಮೋನ್ ನ ಮಟ್ಟ ಕಡಿಮೆ ಇದೆ ಅಂತ ಅಂದ್ರೆ, ಅಲ್ಲಿ ಸಹ ನಿಮ್ಗೆ ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದಿರತ್ತೆ, ನಿಮ್ಮ ಪೀರಿಯಡ್ ಆಗಿರೋದಿಲ್ಲ, ಅಂದ್ರೆ ಪೀರಿಯಡ್ ಇನ್ನು ಮುಂದೆ ಹೋಗ್ತಾ ಇರತ್ತೆ. ಇನ್ನೊಂದು ಸಂದರ್ಭ ಯಾವುದು ಅಂತ ಕೇಳಿದ್ರೆ, ನಿಮ್ಗೆ ಸ್ತನ್ಯಪಾನವನ್ನ ಮಾಡ್ತಾ ಇರ್ಬೋದು, ಅಂದ್ರೆ ಹಾಲುಣಿಸ್ತಾ ಇರ್ಬೋದು. ಇನ್ನೂ ಕೆಲವೊಂದು ಕಾರಣಗಳಿವೆ, ಯಾವುದು ಅಂತ ಕೇಳಿದ್ರೆ, ಅದು ನಿಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಮೇಲೆ. ನಿಮ್ಮ ಲೈಫ್ ಸ್ಟೈಲ್ ಇಂದ ಸಹ ನಿಮ್ಗೆ ನೆಗೆಟಿವ್ ರಿಸಲ್ಟ್ ಬಂದಿರುತ್ತೆ, ಆದ್ರೂ ಸಹ ನಿಮ್ಗೆ ಪೀರಿಯಡ್ಸ್ ಆಗ್ತಾ ಇರಲ್ಲ. ಈ ಎಲ್ಲ ಕಾರಣಗಳಿಂದ ನಿಮ್ಮ ಪೀರಿಯಡ್ಸ್ ಡಿಲೇ ಆಗಿರ್ಬೋದು. ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ, ನೆಗೆಟಿವ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದು ನಿಮ್ಗೆ ಪೀರಿಯಡ್ಸ್ ಬಂದಿಲ್ಲ ಅಂತಂದ್ರೆ,
ಇಷ್ಟು ಕಾರಣಗಳು ಇರುತ್ತೆ. ಇವಾಗ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ಆಲ್ ಅಂತ ಕಾಣಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ ಸಹ ಬರುತ್ತೆ. ನಿಮಗೂ ಸಹ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದರೆ ಅಥವಾ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರುವಂತಹ ಫರ್ಟಿಲಿಟಿ ರಿಲೇಟೆಡ್ ಆಗಿರುವಂತಹ ನಿಮ್ಮ ಫಲವತ್ತತೆನ ಹೆಚ್ಚಿಸ್ಕೊಳ್ಳಿಕ್ಕೆ ಕೆಲವೊಂದು ಸಲಹೆಗಳ ಅವಶ್ಯಕತೆ ಇದ್ದರೆ, ಯಾಕಂದರೆ ಎಲ್ರಿಗೂ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಂಥ ನಿಮಗೆ ಇನ್ಫಾರ್ಮೇಷನ್ ಅವಶ್ಯಕತೆ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಹ ಫ್ರೀ, ಹಾಗೆ ನಾನು ನಿಮಗೆ ಏನು ಸಲಹೆಗಳನ್ನ ಕೊಡ್ತಾ ಇರ್ತೀನಿ ಅದು ಸಹ ಫ್ರೀಯಾಗಿ ನಿಮಗೆ ಹೇಳ್ತಾ ಇರ್ತೀನಿ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಎಷ್ಟು ಹೆಚ್ಚು ಲೈಕ್ಸನ್ನು ಕೊಡ್ತಿರೋ ಅಷ್ಟು ಹೆಚ್ಚು ವೀಡಿಯೋಸ್ಗಳನ್ನ ಮಾಡಲಿಕ್ಕೆ, ಅಷ್ಟು ಹೆಚ್ಚು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ ಸಹ ಬರುತ್ತೆ, ನನ್ನ ವೀಡಿಯೋಸನ್ನು ನೋಡಲಿಕ್ಕೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಖುಷಿಯಿಂದ ಇರಿ, ಖುಷಿಯಿಂದ ಖುಷಿಯನ್ನು ಹಂಚಿ, ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಹ್ಯಾಪಿ ಪ್ರೆಗ್ನೆನ್ಸಿ. ಇಷ್ಟೊತ್ತು ನನ್ನ ವೀಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.